ಎಲ್ಲರಿಗೂ ನಮಸ್ತೆ. ಭಯ ಆಗ್ತಿದೆ, ಇದು ನನ್ ಫಸ್ಟ್ ಪ್ರೆಸ್ ಮೀಟ್ ಇರ್ಬೇಕು, ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ನಿಜವಾಗ್ಲೂ ಒಂದು ಗೊತ್ತಾಗ್ತಿಲ್ಲ. ಇನ್ ಕೇಸ್ ನಾನು ಏನಾದ್ರೂ ತಪ್ಪು ಮಾತಾಡಿದ್ರೆ ಯಾರು ಏನು ಅನ್ಕೊಂಡ್ಬೇಡಿ. ನಾ ಫಿಲಂ ಬಗ್ಗೆ ಮಾತಾಡೋದಾದ್ರೆ ಇದು ಅಮ್ಮಂದು ತುಂಬಾ ವರ್ಷದ ಕನಸು ಆಗಿರ್ಬೋದು. ನಾನು ಸ್ಕೂಲು ಕಾಲೇಜ್ ಹೋಗ್ಬೇಕಾದ್ರೆ ಸುಮ್ನೆ ಸ್ಕೂಲಿಗೆ ಹೋಗ್ತಿದ್ದೆ, ಕಾಲೇಜಿಗೆ ಬರ್ತಿದ್ದೆ. ಅವಾಗ ಫೈನಾನ್ಶಿಯಲ್ ಇಶ್ಯೂಸ್ ತುಂಬಾ ಇತ್ತು ನಮಗೆ. ಬಟ್ ನಾವು ಫಿಲಂ ಮಾಡ್ತೀವಿ ಅನ್ನೋದೊಂದು ಇಂಟೆನ್ಷನ್ ಇರಲಿಲ್ಲ. ಆಗ ಅಮ್ಮ ನೈಟ್ ಆಗ್ಲಿ ಬೆಳಿಗ್ಗೆ ಆಗ್ಲಿ ಸುಮ್ನೆ ಡ್ರಾಯಿಂಗ್ ಮಾಡೋರು, ಈ ತರ ನಾನು ಫಿಲಂ ಮಾಡ್ಬೇಕು ಮುಂದೆ ಒಂದಲ್ಲ ಒಂದಿನ ಮಾಡೇ ಮಾಡ್ತೀನಿ. ಇವಾಗೆಲ್ಲ ದೇವ್ರನ್ನ ಬಿಲೀವ್ ಮಾಡೋರು ತುಂಬಾ ರೇರ್. ಆ ತರದಲ್ಲಿ ಅಮ್ಮ ಯಾವಾಗ ನೋಡಿದ್ರು ಮಂಜುನಾಥ ಸ್ವಾಮಿ ಒಂದಲ್ಲ ಒಂದಿನ ನನ್ನ ಕೈ ಹಿಡಿತಾರೆ, ಒಂದಲ್ಲ ಒಂದಿನ ನನ್ ಫಿಲಂ ಮಾಡೇ ಮಾಡ್ತೀನಿ ಅಂತ ತುಂಬಾ ಹೋಪ್ ಇಟ್ಕೊಂಡು ಮುಂದೆ ಬಂದ್ರು. ಅದಕ್ಕೆ ಸಪೋರ್ಟ್ ಮಾಡಿದ್ದು ಒಂದ್ ಬ್ಯಾಕ್ ಬೋನರ್ ಆಗಿ ನಮ್ ಸಿಸ್ಟರ್ ಮಂಜು ಅಕ್ಕ, ಮತ್ತೆ ನಮ್ ಎಲ್ಲಾರ್ಗು ತುಂಬಾ ಸಪೋರ್ಟ್ ಮಾಡಿದವರು. ಫಸ್ಟ್ ಆಫ್ ಆಲ್ ಮನೋಜ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾನು ಒಂದು ಆರ್ಟಿಸ್ಟ್ ಆಗಿ ನಿಂತಿದ್ದೀನಿ ಅಂದ್ರೆ ಒಂದು ಫಿಲಂ ಅಲ್ಲಿ. ಫಸ್ಟ್ ಆಫ್ ಆಲ್ ಮನೋಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತೆ ಅಮ್ಮ ಮತ್ತೆ ನಮ್ ಸಿಸ್ಟರ್ ಮಂಜು ಅಕ್ಕ ಆಗಿರ್ಬೋದು. ಇನ್ನು ನನ್ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ನನ್ ಮೂವಿಯಲ್ಲಿ ತುಂಬಾ ಇಷ್ಟ, ನನ್ ಕ್ಯಾರೆಕ್ಟರ್ ನನಗ್ ಬೆಸ್ಟ್, ನನಗೆ ತುಂಬಾ ಇಷ್ಟ. ನನ್ ಕ್ಯಾರೆಕ್ಟರ್ ಅಲ್ಲಿ ನೀವು ಒಂದು ಬಜಾರಿ ಆಗಿರ್ಬೋದು, ಇಲ್ಲ ತುಂಬಾ ಇನ್ನೋಸೆಂಟ್ ಆಗಿರ್ಬೋದು, ಇಲ್ಲ ಎಮೋಷನ್ಸ್ ಆಗಿರ್ಬೋದು, ಇಲ್ಲ ಲವರಬಲ್ ಆಗಿರ್ಬೋದು, ನನ್ ಕ್ಯಾರೆಕ್ಟರ್ ಅಲ್ಲಿ ನೀವು ಎಲ್ಲ ಅಬ್ಸರ್ವ್ ಮಾಡ್ಬೋದು. ನನ್ನ ಪಾತ್ರದಲ್ಲಿ ನೀವೆಲ್ಲ ಕಾಣ್ಬೋದು. ಮತ್ತೆ ನನ್ನ ಕೋ ಆರ್ಟಿಸ್ಟ್ ಸನಾಥ್ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇದು ನನ್ನ ಫಸ್ಟ್ ಮೂವಿ, ಫಸ್ಟ್ ಆರ್ಟಿಸ್ಟ್ ಆಗಿ ಅದು